ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್ ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ ಆ್ಯಂಡ್ ಬಿ ಕಾಮ್ನ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನೋ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಚಾಪ್ಟರ್ ಫೈವ್ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಆಡಿಟ್ ಆ್ಯಂಡ್ ರಿಪೋರ್ಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದು ಸಬ್ಜ್ ಚಾಪ್ಟರು ಸೊ ಆ ಒಂದು ಚಾಪ್ಟರಲ್ಲಿ ಪಾರ್ಟ್ ಒನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಪಾರ್ಟ್ ಟು ವೀಡಿಯೋ ಆಗಿದೆ ಸೊ ಈ ಪಾರ್ಟ್ ಟು ವೀಡಿಯೋದಲ್ಲಿ ಫಸ್ಟ್ ಸ್ಟೆಪ್ ಫಸ್ಟ್ ಏನ್ ಕೊಟ್ಟಿರೋದು ಅಂದ್ರೆ ಮ್ಯಾನೇಜ್ಮೆಂಟ್ ಆಡಿಟ್ ಪ್ರೋಸೆಸ್ ಸೊ ನಾವು ಪಾರ್ಟ್ ಒನ್ ಅಲ್ಲಿ ನೋಡೋದಾದ್ರೆ ಸ್ವಲ್ಪ ಟಾಪಿಕ್ಸ್ ನ ಕವರ್ ಮಾಡಿದ್ನಲ್ಲ ಸೊ ಇದು ಬಂದ್ಬಿಟ್ಟು ಫಸ್ಟ್ ಏನು ಅಂದ್ರೆ ಮ್ಯಾನೇಜ್ಮೆಂಟ್ ಆಡಿಟ್ ಪ್ರೋಸೆಸ್ ಆಡಿಟ್ ಪ್ರೋಸೆಸ್ ಏನು ಅಂದ್ರೆ ಇದರಲ್ಲಿ ಅಪ್ ಟು ಫೈವ್ ಸ್ಟೆಪ್ಸ್ ಇದೆ ಈ ಫೈವ್ ಸ್ಟೆಪ್ಸ್ ಕಂಪಲ್ಸರಿ ಸ್ಟೆಪ್ಸ್ ಆಗಿದೆ ಇದು ತುಂಬಾ ಈಸಿ ಸ್ಟೆಪ್ಸ್ ಕೂಡ ಸೊ ಫಸ್ಟ್ ಆಡಿಟಿಂಗ್ ಮಾಡೋಕ್ಕಿಂತ ಮುಂಚೆ ಏನ್ ಔಟ್ ಮಾಡಬೇಕು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಏನಿದೆ ಕಂಪನಿಯವರ ಒಂದು ಮ್ಯಾನೇಜ್ಮೆಂಟ್ ಪ್ರೋಸೆಸ್ ಏನಿದೆ ಅದನ್ನ ಆಡಿಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡಿದ್ಮೇಲೆ ನಾವು ಆಡಿಟಿಂಗ್ ಅನ್ನೋದನ್ನ ಮಾಡಬೇಕು ಓಕೆನಾ ನೆಕ್ಸ್ಟ್ ಆಡಿಟ್ ಪ್ಲಾನಿಂಗ್ ಸೊ ಆಡಿಟ್ ಪ್ಲಾನಿಂಗ್ ಅಂದರೆ ಆಡಿಟ್ ಮಾಡ್ತಾರೆ ಅಲ್ವಾ ಅದು ಇಂಟರ್ನಲ್ ಆ ಎಕ್ಸ್ಟರ್ನಲ್ ಗೌರ್ಮೆಂಟ್ ಮಾಡಬೇಕಾ ಫಸ್ಟ್ ಯಾವ್ದು ಮಾಡಬೇಕು ಅಂತ ಹೇಳಿ ಫಸ್ಟ್ ಪ್ಲ್ಯಾನ್ ಮಾಡಬೇಕಾಗುತ್ತೆ ಆಡಿಟರ್ ಆದವರು ಅದನ್ನು ಆಡಿಟ್ ಪ್ಲಾನಿಂಗ್ ಅಂತ ಹೇಳಿ ಕರಿತೀವಿ ಇನ್ನು ಡ್ರಾಫ್ಟಿಂಗ್ ಆಡಿಟ್ ಪ್ರೋಗ್ರಾಮ್ ಅಂದರೆ ಯಾರು ಸೊ ಇಲ್ಲಿ ಏನು ಅಂದ್ರೆ ಯಾರ್ಯಾರು ಯಾವ್ಯಾವ ತರ ಆಡಿಟ್ ಮಾಡ್ಬೇಕು ಇವಾಗ ಒಬ್ಬ ಇಂಟರ್ನಲ್ ಆಡಿಟರ್ ಇದ್ದಾರೆ ಇನ್ನೊಬ್ರು ಎಕ್ಸ್ಟರ್ನಲ್ ಆಡಿಟರ್ ಇದ್ದಾರೆ ಅಂದ್ರೆ ಇಂಟರ್ನಲ್ ಆಡಿಟರ್ ಏನೇನೆಲ್ಲ ಕೆಲಸ ಮಾಡಬೇಕು ಆ್ಯಂಡ್ ಎಕ್ಸ್ಟರ್ನಲ್ ಆಡಿಟರ್ ಏನೇನೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ಡ್ರಾಫ್ಟ್ ಮಾಡಬೇಕಾಗುತ್ತೆ ಯಾವ್ಯಾವ ಕೆಲಸ ಯಾವ್ಯಾವ ಟೈಮ್ ಆಗಬೇಕು ಅಂತ ನೆಕ್ಸ್ಟ್ ಸ್ಟಾರ್ಟಿಂಗ್ ಆಫ್ ಆಡಿಟ್ ವರ್ಕ್ಸು ಇದೆಲ್ಲ ಎಲ್ಲ ಡ್ರಾಫ್ಟಿಂಗ್ ಎಲ್ಲ ಆದಮೇಲೆ ಆಡಿಟ್ ವರ್ಕ್ ಅನ್ನೋದು ಕಂಡಕ್ಟ್ ಮಾಡ್ತಾರೆ ರಿಪೋರ್ಟಿಂಗ್ ರಿಪೋರ್ಟಿಂಗ್ ಅಂದರೆ ಎಲ್ಲ ಆಡಿಟ್ ವರ್ಕು ಆದಮೇಲೆ ಲಾಸ್ಟಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಯಾರು ಇರ್ತಾರೋ ಆ ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ಅನ್ನೋದನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಓಕೆನಾ ಸೊ ಈ ಆಡಿಟಿಂಗ್ ಅನ್ನೋದನ್ನ ನಾವು ಮಾಡ್ತೀವಿ ಬಟ್ ಅಡ್ವಾಂಟೇಜಸ್ ಏನು ಆಡಿಟಿಂಗ್ ಮಾಡೋದ್ರಿಂದ ಏನೇನೆಲ್ಲ ಅಡ್ವಾಂಟೇಜಸ್ ಅಂದರೆ ಇಂಪ್ರೂವ್ಡ್ ಪರ್ಫಾರ್ಮೆನ್ಸ್ ಸೊ ಕಂಪನಿ ಆಡಿಟ್ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ಅನ್ನೋದು ಇಂಪ್ರೂವ್ ಆಗುತ್ತೆ ಯಾವ ರೀತಿ ಅಂದರೆ ಕಂಪನೀಲಿ ಏನಾದರೂ ಒಂದು ಡೀಟೇಲ್ಸ್ ಮಿಸ್ ಆಗಿದ್ದರೆ ಆ ಡೀಟೇಲ್ಸ್ನ ರೆಕಾರ್ಡ್ ಮಾಡ್ತಾರೆ ಡೀಟೇಲ್ಸ್ನ ರೆಕಾರ್ಡ್ ಮಾಡಿ ಕಂಪನಿ ಓದ್ಸದಿ ಇದ್ದಿದ್ದ ಪರ್ಫಾರ್ಮೆನ್ಸ್ಗೂ ಅಂದರೆ ಓದ ವರ್ಷ ಇದ್ದಿದ್ದ ಪರ್ಫಾರ್ಮೆನ್ಸ್ಗೂ ಈ ವರ್ಷ ಇದ್ದಿದ್ದ ಪರ್ಫಾರ್ಮೆನ್ಸ್ಗೂ ಕಂಪೇರ್ ಮಾಡ್ತಾರೆ ಓದ ವರ್ಷ ಇನ್ಕ್ರೀಸ್ ಆಗಿದೆ ಈ ವರ್ಷ ಏನಾದ್ರು ಡಿಕ್ರೀಸ್ ಆಗಿದ್ದರೆ ಕಂಪನಿ ಯಾವುದರಲ್ಲಿ ಎಡವಿದ್ದಾರೆ ಅಂದರೆ ಯಾವ ಥರ ಒಂದು ಪ್ರೋಗ್ರಾಮ್ಸನ್ನ ಕಂಡಕ್ಟ್ ಮಾಡಿದ್ರೆ ಕಸ್ಟಮರ್ಸ್ ನೀಡ್ಸ್ ಆ್ಯಂಡ್ ವಾಂಟ್ಸ್ನ ತಲುಪುತ್ತೆ ಅನ್ನೋದನ್ನ ಫಸ್ಟು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ಇನ್ನು ಆದಮೇಲೆ ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಅಂದರೆ ಇಟ್ ವಿಲ್ ಇನ್ಕ್ರೀಸ್ ಎಫಿಷಿಯನ್ಸಿ ಅಂತಲೇ ಹೇಳ್ಬೋದು ಸೊ ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಬೆಟರ್ ಡಿಸಿಷನ್ ಆಡಿಟಿಂಗ್ ಮಾಡೋದರಿಂದ ಡಿಸಿಷನ್ಸ್ ತಗೋಬಹುದು ಯಾ ಹೇಗೆ ಅಂದರೆ ನಾನು ಆಗಲೇ ಹೇಳಿದೆ ಕಂಪನಿ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆಯಾ ಅಂತ ಹೇಳಿ ನೋಡಿಕೊಂಡು ಡಿಕ್ರೀಸ್ ಆಗಿದೆ ಏನೇನೆಲ್ಲ ಸಜೆಷನ್ನ ಕೊಡ್ಬೋದು ಕಂಪ್ನಿಗೆ ಅಂತ ಹೇಳಿ ಒಂದು ಗುಡ್ ಡಿಸಿಷನ್ನ ತೊಗೊಳಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇಂಪ್ರೂವ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ಇದೊಂದು ಬೆಟರ್ ಇಂಪ್ರೂವ್ ಡಿಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಇಂಪ್ರೂವ್ ಮಾಡಬೇಕಾಗುತ್ತೆ ಹೆಂಗೆ ಅಂದರೆ ಯಾವ್ದಾದ್ರು ಇನ್ಫಾರ್ಮೇಷನ್ ತಪ್ಪಾಗಿ ರೆಕಾರ್ಡ್ ಮಾಡಿದರೆ ಅದನ್ನು ಮತ್ತೆ ಆ್ಯಡ್ ಮಾಡಿಕೊಂಡು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೋ ನೆಕ್ಸ್ಟ್ ಬೆಟರ್ ಯುಟಿಲೈಝೇಷನ್ ಆಫ್ ರಿಸೋರ್ಸಸ್ ಏನೇನೆಲ್ಲ ರಿಸೋರ್ಸಸ್ ಇದೆಯೋ ಅದು ಪ್ರಾಪರಾಗಿ ಯುಟಿಲೈಸೇಷನ್ ಆಗ್ತಿದ್ಯಾ ಇಲ್ವಾ ಆಗ್ತಿಲ್ಲ ಅಂದರೆ ಯಾಕೆ ಆಗ್ತಿಲ್ಲ ರಿಸೋರ್ಸಸ್ ಯಾಕೆ ಯುಟಿಲೈಸ್ ಪ್ರಾಪರಾಗಿ ಆಗ್ತಿಲ್ಲ ಅನ್ನೋದನ್ನೆಲ್ಲ ನಾವು ಪ್ರಾಪರಾಗಿ ಅನಲೈಸ್ ಮಾಡಿ ಅದನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಬೋದು ಅಂತಲೂ ಹೇಳಿ ಗೊತ್ತಾಗುತ್ತೆ ಅದೇ ಥರ ಏನೇನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಂದರೆ ಫಸ್ಟ್ ಒನ್ ಒಂದು ಟೈಮ್ ಕನ್ಸ್ಯೂಮಿಂಗ್ ಒಂದು ಆಡಿಟಿಂಗ್ ಮಾಡಬೇಕು ಅಂದರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಸೊ ಟೈಮ್ ಕನ್ಸ್ಯೂಮಿಂಗ್ ಕಾಸ್ಟ್ಲಿ ಈಗ ಒಬ್ಬರೇ ಒಂದು ಕಂಪ್ನಿಲಿ ಒಬ್ಬರೇ ಆಡಿಟರ್ ಬರ್ತಾರ ಇಲ್ಲ ಒಂದು ಟೂ ಟು ತ್ರೀ ಮೆಂಬರ್ಸರು ಆಡಿಟರ್ಸ್ ಇರ್ತಾರೆ ಆಡಿಟರ್ಸ್ಗೆಲ್ಲ ಅಮೌಂಟ್ನ ಕೊಟ್ಟಿ ಕಂಪ್ನಿಗೆ ಒಂದು ಬರ್ಡ್ ಅನ್ನೋದಾಗುತ್ತಲ್ವ ಸೊ ಅದಕ್ಕೆ ಅದೊಂದು ಕಾಸ್ಟ್ಲಿ ನೆಕ್ಸ್ಟ್ ರೆಸಿಸ್ಟೆನ್ಸ್ ಟು ಚೇಂಜ್ ಸೊ ರೆಸಿಸ್ಟೆನ್ಸ್ ಟು ಚೇಂಜ್ ಅಂದರೆ ಇವಾಗ ಕಂಪನಿ ಏನಾಗುತ್ತೆ ಅಂದರೆ ಇವಾಗ ಒಂದು ಸತಿ ಇದ್ದಿದ್ದು ಎನ್ವಿರಾನ್ಮೆಂಟ್ ನೆಕ್ಸ್ಟ್ ಸತಿ ಇರೋಲ್ಲ ಸೊ ಅದು ಚೇಂಜಸ್ ಆದಂಗೆ ಅದು ಅಡಾಪ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇನ್ಕಂಪ್ಲೀಟ್ ಪಿಕ್ಚರ್ ಸೊ ಆಡಿಟಿಂಗ್ ಮಾಡೋದ್ರಿಂದ ನಮಗೆ ಇನ್ಫಾರ್ಮೇಷನ್ ಯಾವ್ದು ಬಿಟ್ಟೋಗಿದ್ಯೋ ಅದು ಗೊತ್ತಾಗುತ್ತೆ ಬಟ್ ಒಂದೊಂದು ಇನ್ಫಾರ್ಮೇಷನ್ ಏನೇನೆಲ್ಲ ಹೈಡ್ ಮಾಡಿರ್ತಾರಲ್ಲ ತುಂಬ ಇನ್ಫಾರ್ಮೇಷನ್ ನಮಗೆ ಗೊತ್ತಾಗಲ್ಲ ಸೊ ಅದಕ್ಕೆ ಅದೊಂದು ಇನ್ಕಂಪ್ಲೀಟ್ ಪಿಕ್ಚರ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಟೈಪ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಡಿಟ್ನ ನಾವು ನೋಡೋದಾದ್ರೆ ಯಾವ್ಯಾವೆಲ್ಲ ಟೈಪ್ಸ್ ಇದೆ ಅಂದರೆ ಫೈನಾನ್ಷಿಯಲ್ ಆಡಿಟ್ ಫೈನಾನ್ಷಿಯಲ್ ಆಡಿಟ್ ಅಂದರೆ ಏನು ಅಂದರೆ ಸೊ ಇದೊಂದು ಆಡಿಟ್ ಸೊ ಅಟ್ ದಿ ಎಂಡ್ ಆಫ್ ದಿ ಇಯರ್ ಎಂಡ್ ಆಫ್ ದಿ ಇಯರಲ್ಲಿ ಏನಾಗುತ್ತೆ ಅಂದರೆ ಬ್ಯಾಲೆನ್ಸಿಂಗ್ ಬ್ಯಾಲೆನ್ಸಿಂಗ್ ಶೀಟ್ ಬ್ಯಾಲೆನ್ಸ್ ಶೀಟು ಅಥವಾ ಫಿನಾನ್ಷಿಯಲ್ ನ ಆಡಿಟ್ ಮಾಡ್ತಾರೆ ಏಕೆ ಅಂದರೆ ದಿ ಗ್ರಾಸ್ ಪ್ರಾಫಿಟ್ ಅಥವಾ ನೆಟ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋದಕ್ಕೆ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನೆಲ್ಲ ಚೆಕ್ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ಆಪರೇಷನಲ್ ಆಡಿಟ್ ಸೊ ಇಲ್ಲಿ ಆಪರೇಷನಲ್ ಆಡಿಟ್ ಅಂದರೆ ಓವರ್ ಆಲ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದ ಕಂಪನಿನ ಚೆಕ್ ಮಾಡ್ತಾರೆ ಎಕ್ಸಾಂಪಲ್ ಪ್ರೊಡಕ್ಷನ್ ಪ್ರೋಸೆಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಇದನ್ನೆಲ್ಲ ಚೆಕ್ ಮಾಡಿ ಪ್ರಾಪರಾಗಿ ಇದೆಯಾ ಇಲ್ವಾ ಅಂತ ಹೇಳಿ ನೋಡೋದನ್ನ ಆಪರೇಷನಲ್ ಆಡಿಟ್ ನೆಕ್ಸ್ಟ್ ಹೆಚ್ ಆರ್ ಆಡಿಟ್ ಹೆಚ್ ಆರ್ ಆಡಿಟ್ ಅಂದ್ರೆ ವಾಟ್ ಆರ್ ದಿ ಟ್ರೈನಿಂಗ್ ಪ್ರೋಸೆಸ್ ಏನೇನಿದೆ ಕಂಪ್ನಿ ಪ್ರಮೋಷನಲ್ ಆಕ್ಟಿವಿಟೀಸ್ ಏನೇನಿದೆ ಕಂಪ್ನಿ ಪ್ರಮೋಷನಲ್ ಆಕ್ಟಿವಿಟೀಸ್ ಅಂದರೆ ಎಂಪ್ಲಾಯೀಸ್ಗೆ ಎಷ್ಟು ಪ್ರಾಫಿಟ್ ಸಿಗ್ತಿದೆ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಅಂತೆಲ್ಲ ಹೇಳಿ ನೋಡ್ತಾರೆ ನೆಕ್ಸ್ಟ್ ಕಾಂಪ್ಲಯನ್ಸ್ ಆಡಿಟ್ ಕಾಂಪ್ಲಯನ್ಸ್ ಆಡಿಟ್ ಅಂದ್ರೆ ರೂಲ್ಸ್ ಫಾಲೋ ಅಪ್ ಮಾಡ್ತಿರಾ ಇಲ್ವಾ ಕಂಪನಿಯಲ್ಲಿರುವಂತಹ ಒಂದು ರೂಲ್ಸ್ ಎಂಪ್ಲಾಯೀಸ್ ಫಾಲೋ ಮಾಡ್ತೀರಾ ಇಲ್ವಾ ಅಂತ ಹೇಳಿ ಆಡಿಟ್ ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಇನ್ಫಾರ್ಮೇಶನ್ ಆಡಿಟ್ ಸೊ ಇನ್ಫಾರ್ಮೇಷನ್ ಆಡಿಟ್ ಅಂದರೆ ಏನು ಅಂದರೆ ಸೊ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಎಲ್ಲ ಇನ್ಫಾರ್ಮೇಷನು ರೆಕಾರ್ಡ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿದ್ನ ಇನ್ಫಾರ್ಮೇಷನ್ ಆಡಿಟ್ ಅಂತ ಹೇಳಿ ಹೇಳ್ತಾರೆ ಇನ್ನು ರಿಪೋರ್ಟ್ಸು ಸೊ ಇದು ರಿಪೋರ್ಟ್ಸ್ ಬಂದು ಲಾಸ್ಟ್ ಟಾಪಿಕ್ ಆಗಿದೆ ಈ ಒಂದು ಚಾಪ್ಟರಲ್ಲಿ ಸೊ ರಿಪೋರ್ಟ್ಸಲ್ಲಿ ಫಸ್ಟ್ ಒಂದು ಬಂದು ಬ್ಯಾಲೆನ್ಸ್ ಶೀಟ್ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟ್ ಅಂದರೆ ಇಲ್ಲಿ ಇನ್ಫಾರ್ಮೇಷನ್ ಅಬೌಟ್ ಎನ್ವಿರಾನ್ಮೆಂಟ್ ಆಗಿರ್ಬೋದು ಸೋಷಿಯಲ್ ಗವರ್ನೆನ್ಸ್ ಆಗಿರ್ಬೋದು ಅಥವಾ ಒಂದು ಅಕೋರ್ಡಿಂಗ್ಸ್ ಟು ಮಿನಿಸ್ಟರ್ ಆಗಿರ್ಬೋದು ನೈನ್ ಪ್ರಿನ್ಸಿಪಲ್ಸ್ ಫಾಲೋ ಅಪ್ ಮಾಡ್ತಿದ್ದಾರೆ ರೂಲ್ಸ್ನ ಫಾಲೋ ಅಪ್ ಮಾಡ್ತಿದ್ದಾರೆ ಪ್ರಿನ್ಸಿಪಲ್ನ ಫಾಲೋ ಅಪ್ ಮಾಡ್ತಾರಾ ಅಂತ ಹೇಳಿ ಬ್ಯಾಲೆನ್ಸ್ ಶೀಟ್ ಪ್ರಾಪರಾಗಿ ಕಂಡಕ್ಟ್ ಮಾಡ್ತಿದ್ದಾರಾ ಅಂತ ಹೇಳಿ ಒಂದು ಚೆಕ್ ಮಾಡ್ತಾರೆ ಬ್ಯಾಲೆನ್ಸ್ ಶೀಟ್ ರೆಸ್ಪಾನ್ಸಿಬಿಲಿಟಿ ರಿಪೋರ್ಟಲ್ಲಿ ನೆಕ್ಸ್ಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರಿಪೋರ್ಟ್ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಕಾರ್ಡಿಂಗ್ ಟು ಇಂಡಿಯನ್ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಎಲ್ಲ ಇನ್ಫಾರ್ಮೇಷನ್ ಇಟ್ಕೋಬೇಕಾಗುತ್ತೆ ಇವರು ಇವರು ಏನೇ ಒಂದು ಆಬ್ಜೆಕ್ಟಿವ್ಸ್ ಆಗಿರ್ಬೋದು ಗೋಲ್ಸ್ ಆಗಿರ್ಬೋದು ಎಲ್ಲ ಚೇಂಜಸ್ ಮಾಡ್ಬೋದು ಬಟ್ ಇವ್ರಿಗೆ ರಿಸ್ಟ್ರಿಕ್ಷನ್ಸ್ ಇರಲ್ಲ ಕಂಪ್ನಿಲಿ ಓಕೆನಾ ಎಲ್ಲ ಡೀಟೇಲ್ಸು ಆಗಿ ಮೆನ್ಷನ್ ಮಾಡಿದ್ರೆ ಅದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ರಿಪೋರ್ಟ್ ಆಗಿದೆ ನೆಕ್ಸ್ಟ್ ಆನ್ಯುಯಲ್ ರಿಪೋರ್ಟ್ ಆಫ್ ಸಿ ಎಸ್ ಆರ್ ಅಂದರೆ ಇಲ್ಲಿ ಕಂಪನಿ ಟೂ ತೌಸಂಡ್ ಥರ್ಟೀನ್ ಪ್ರಕಾರ ಏನು ಅಂದರೆ ಟೂ ಪರ್ಸೆಂಟ್ ಸಿ ಎಸ್ ಆರ್ಗೆ ಕಾಂಟ್ರಿಬ್ಯೂಷನ್ ಕೊಡಲೇಬೇಕಾಗುತ್ತೆ ಯಾಕೆಂದರೆ ಇನ್ಫಾರ್ಮೇಷನ್ ಡೆವಲಪ್ಮೆಂಟ್ ಆಫ್ ದಿ ಸೊಸೈಟಿ ಇನ್ಫಾರ್ಮೇಷನ್ ಡೆವಲಪ್ ಆಗಬೇಕು ಅನ್ನೋ ರೀಸನ್ಗೆ ಸಿ ಎಸ್ ಆರ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕಾರ್ಪೊರೇಟ್ ಗವರ್ನೆನ್ಸ್ ರಿಪೋರ್ಟ್ ಸೊ ಕಾರ್ಪೊರೇಟ್ ಗವರ್ನೆನ್ಸ್ ರಿಪೋರ್ಟ್ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು ಸ್ಟಾಕ್ ಸ್ಟೇಕ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಸ್ಟಾಕ್ ಹೋಲ್ಡರ್ಸ್ ಆಗಿರ್ಬೋದು ಎಲ್ಲಾದ್ರು ಪ್ರಾಪರ್ ಆಗಿ ಡೀಟೇಲ್ಸ್ ಇದೆಯಾ ಕಾರ್ಪೊರೇಟ್ ಪ್ರಕಾರ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ತಾರೆ ನೆಕ್ಸ್ಟ್ ಸೆಕ್ರೆಟೇರಿಯಲ್ ಆಡಿಟ್ ರಿಪೋರ್ಟ್ ಅಂದರೆ ಇಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಇಲ್ಲಿ ಸಾಲ್ವ್ ಮಾಡ್ಕೊಡ್ತಾರೆ ಎಕ್ಸಾಂಪಲ್ ಲೀಗಲ್ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಏನಾದ್ರೂ ರೂಲ್ಸ್ ಫಾಲೋ ಅಪ್ ಮಾಡ್ತಿಲ್ಲ ಅಂದರೆ ಫಾಲೋ ಅಪ್ ಮಾಡತ್ತರ ಅಥವಾ ಕಂಪನಿಲಿ ಏನಾದ್ರು ಇಶ್ಯೂಸ್ ಇದೆ ಸಾಲ್ವ್ ತರ ಯಾರೆಲ್ಲ ಕಂಪನಿ ಸೆಕೆ ಸೆಕ್ರೆಟ್ರಿನ ಯಾರ್ಯಾರೆಲ್ಲ ಇಟ್ಕೋಬೇಕು ಅಂದರೆ ಯಾವೊಂದು ಕಂಪನಿ ಫೈ ಫಿಫ್ಟಿ ಕ್ರೋಸ್ಗಿಂತ ಜಾಸ್ತಿ ಪ್ರಾಫಿಟ್ನ ಅರ್ನ್ ಮಾಡ್ತಿದ್ಯೋ ಅಥವಾ ಟರ್ನ್ ಓವರ್ ಇದೆಯೋ ಎಲ್ಲರೂ ಕೂಡ ಸೆಕ್ರೆಟ್ರಿ ಅನ್ನೋದನ್ನ ಇಟ್ಕೋಬೇಕಾಗುತ್ತೆ ಓಕೆನಾ ಇಲ್ಲಿಗೆ ಚಾಪ್ಟರ್ ಫೈವ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಪ್ ಟು ಫೈವ್ ಚಾಪ್ಟರ್ಸ್ ಫುಲ್ಲು ಕಂಪ್ಲೀಟ್ ಆಗಿದೆ ಪೋರ್ಷನ್ಸ್ ಇಲ್ಲಿ ಕಂಪ್ಲೀಟ್ ಆಗಿದೆ ಸೊ ನೀವು ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡಿದ್ವೋ ಚಾಪ್ಟರ್ ಒನ್ ಟು ಫೈವ್ ಆಲ್ರೆಡಿ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ವೀಡಿಯೋಸ್ನ ನೋಡಿ ಸೊ ಇಲ್ಲಿಗೆ ಒಂದು ಚಾಪ್ಟರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾರ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್